ಓಂ ಶಾಂತಿ. ಮುರುಳಿ ದಿನಾಂಕ 26/9/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ನಿಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ ಅನ್ನುವ ಮಾತಿನಲ್ಲಿ ಎಂದೂ ಸಂಶಯ ಬರಬಾರದು. ಸಂಶಯ ಬುದ್ಧಿ ಉಳ್ಳವರು ಆಗುವುದು ಅಂದರೆ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುವುದಾಗಿದೆ. ಪ್ರಶ್ನೆ, ಮನುಷ್ಯರಿಂದ ದೇವತೆ ಆಗುವಂತಹ ಈ ಶಿಕ್ಷಣದಲ್ಲಿ ಪಾಸ್ ಆಗಲು ಮುಖ್ಯ ಆಧಾರ ಏನಾಗಿದೆ? ಉತ್ತರ, ನಿಶ್ಚಯ. ನಿಶ್ಚಯ ಬುದ್ಧಿ ಉಳ್ಳವರಾಗುವ ಸಾಹಸ ಬೇಕು. ಮಾಯೆ ಈ ಸಾಹಸವನ್ನೇ ಸಮಾಪ್ತಿ ಮಾಡುತ್ತದೆ, ಸಂಶಯ ಬುದ್ಧಿಯವರನ್ನಾಗಿ ಮಾಡುತ್ತದೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಶಿಕ್ಷಣದ ಬಗ್ಗೆ ಅಥವಾ ಓದಿಸುತ್ತಿರುವ ಶ್ರೇಷ್ಠ ಟೀಚರ್ನ ಬಗ್ಗೆ ಸಂಶಯ ಬಂದರೆ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಅನ್ಯರಿಗೂ ಕೂಡ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತೀರಾ. ಗೀತೆ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಶಿವತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳಾದ ನೀವು ತಂದೆಯ ಮಹಿಮೆಯನ್ನು ಮಾಡುತ್ತೀರಾ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಎಂದು. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಜ್ಞಾನದ ಸಾಗರ ತಂದೆ ಒಬ್ಬರೇ ಇದ್ದಾರೆ. ಜ್ಞಾನದ ಸಾಗರ ಒಬ್ಬ ತಂದೆ ಅಂದ ಮೇಲೆ ಉಳಿದಿದ್ದೆಲ್ಲ ಅಜ್ಞಾನವೇ ಆಗಿದೆ. ಏಕೆಂದರೆ ಜ್ಞಾನ ಮತ್ತು ಅಜ್ಞಾನದ ಆಟ ಇದಾಗಿದೆ. ಜ್ಞಾನ ಪರಂಪಿತಾ ಪರಮಾತ್ಮ ತಂದೆಯ ಬಳಿ ಇದೆ. ಈ ಜ್ಞಾನದಿಂದ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಹೊಸ ಜಗತ್ತನ್ನು ಹೊಸದಾಗಿ ನಿರ್ಮಾಣ ಮಾಡುತ್ತಾರೆ ಎಂದು. ಇಲ್ಲ, ಜಗತ್ತಂತೂ ಅವಿನಾಶಿಯಾಗಿದೆ. ಕೇವಲ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಪ್ರಳಯ ಅಂತೂ ಆಗುವುದಿಲ್ಲ, ಇಡೀ ಜಗತ್ತಿನ ವಿನಾಶ ಎಂದೂ ಆಗುವುದಿಲ್ಲ. ಈಗ ಜಗತ್ತು ಹಳೆಯದಾಗಿದೆ, ಅದು ಪರಿವರ್ತನೆ ಆಗಿ ಹೊಸ ಜಗತ್ತು ನಿರ್ಮಾಣ ಆಗುತ್ತಾ ಇದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇದು ಹಳೆಯ ಮನೆ ಆಗಿದೆ, ಈ ಹಳೆಯ ಮನೆಯಲ್ಲಿ ನೀವು ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ. ಹೊಸ ಮನೆಗೆ ನಾವೀಗ ಹೋಗುತ್ತೇವೆ. ಹೇಗೆ ಹಳೆಯ ದೆಹಲಿ ಇದೆ, ಈಗ ಈ ಹಳೆಯ ದೆಹಲಿ ಸಮಾಪ್ತಿಯಾಗುತ್ತದೆ. ಈ ಹಳೆಯ ದೆಹಲಿಯನ್ನು ಪರಿವರ್ತನೆ ಮಾಡಿ ಹೊಸ ದೆಹಲಿಯನ್ನಾಗಿ ಮಾಡುತ್ತಾರೆ. ಈಗ ಹೊಸದನ್ನಾಗಿ ಯಾರು ಮಾಡುತ್ತಾರೆ? ಮೊದಲು ಹೊಸ ಜಗತ್ತಿನಲ್ಲಿ ಇರಲು ಯೋಗ್ಯರು ಬೇಕು ತಾನೆ. ಹೊಸ ಜಗತ್ತಿನಲ್ಲಿ ಸರ್ವಗುಣ ಸಂಪನ್ನರಾದ ದೇವತೆಗಳು ಇರುತ್ತಾರೆ. ಈಗ ಮಕ್ಕಳ ಗುರಿ ಉದ್ದೇಶ ಕೂಡ ಸರ್ವಗುಣ ಸಂಪನ್ನ ಆಗುವುದೇ ಆಗಿದೆ. ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಇರುತ್ತದೆ. ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ, ನಾನು ಸರ್ಜನ್ ಆಗುತ್ತೇನೆ, ನಾನು ವಕೀಲ ಆಗುತ್ತೇನೆ ಎಂದು. ಇಲ್ಲಿ ನಿಮಗೆ ಗೊತ್ತಿದೆ, ನಾವು ತಂದೆಯ ಬಳಿ ಬಂದಿರುವುದೇ ಮನುಷ್ಯರಿಂದ ದೇವತೆ ಆಗಲು. ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಇಲ್ಲದೆ ಯಾರೂ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಇದು ಇಂತಹ ವಿಚಿತ್ರ ಪಾಠಶಾಲೆಯಾಗಿದೆ. ಗುರಿ ಉದ್ದೇಶದ ಬಗ್ಗೆ ಗೊತ್ತಿದ್ದರೂ ಕೂಡ, ಶಿಕ್ಷಣವನ್ನು ಓದುತ್ತಿದ್ದರೂ ಕೂಡ ಪುನಃ ಶಿಕ್ಷಣ ಓದುವುದನ್ನು ಬಿಟ್ಟು ಬಿಡುತ್ತಾರೆ. ತಿಳಿದುಕೊಳ್ಳುತ್ತಾರೆ ಈ ಶಿಕ್ಷಣವೇ ತಪ್ಪು ಎಂದು. ಇಲ್ಲಿ ಗುರಿ ಉದ್ದೇಶವೇ ಇಲ್ಲ ಎಂದು ಹೇಳುತ್ತಾರೆ. ಗುರಿ ಉದ್ದೇಶ ಇಲ್ಲದೇ ಇರುವ ಶಿಕ್ಷಣ ಇರಲು ಸಾಧ್ಯ ಇಲ್ಲ. ಓದಿಸುತ್ತಿರುವ ತಂದೆಯ ಬಗ್ಗೆ ಸಂಶಯ ಬರುತ್ತದೆ. ಆ ಲೌಕಿಕ ಶಿಕ್ಷಣದಲ್ಲಿ ಯಾರಿಗೆ ಶಿಕ್ಷಣವನ್ನು ಓದಲು ಆಗುವುದಿಲ್ಲವೋ, ಅಥವಾ ಯಾರ ಬಳಿ ಹಣ ಇರುವುದಿಲ್ಲವೋ, ಯಾರಿಗೆ ಓದುವ ಸಾಹಸ ಇರುವುದಿಲ್ಲವೋ, ಅವರು ಶಿಕ್ಷಣವನ್ನು ಓದುವುದನ್ನು ಬಿಟ್ಟು ಬಿಡುತ್ತಾರೆ. ಅವರು ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ, ವಕೀಲರಾಗುವ ಶಿಕ್ಷಣವೇ ತಪ್ಪು ಎಂದು. ಓದಿಸುತ್ತಿರುವ ಟೀಚರೇ ತಪ್ಪು ಎಂದು ಅವರು ಹೇಳುವುದಿಲ್ಲ. ಮನುಷ್ಯರ ಬುದ್ಧಿ ಎಷ್ಟೊಂದು ವಿಚಿತ್ರ ಬುದ್ಧಿಯಾಗಿದೆ. ಈ ಶಿಕ್ಷಣವನ್ನು ಓದುತ್ತಿರುವ ಮನುಷ್ಯರ ಬುದ್ಧಿ ವಿಚಿತ್ರ ಬುದ್ಧಿಯಾಗಿದೆ. ಶಿಕ್ಷಣದ ಬಗ್ಗೆ ಸಂಶಯ ಬರುತ್ತದೆ, ಆಗ ಹೇಳುತ್ತಾರೆ ಈ ಶಿಕ್ಷಣವೇ ತಪ್ಪು ಎಂದು. ಇಲ್ಲಿ ಭಗವಂತ ಓದಿಸುತ್ತಿಲ್ಲ, ಇಲ್ಲಿ ರಾಜ್ಯಭಾಗ್ಯ ಸಿಗುವುದಿಲ್ಲ, ಇದೆಲ್ಲವೂ ಸುಳ್ಳು ಎಂದು ಹೇಳುತ್ತಾರೆ. ಈ ರೀತಿ ಅನೇಕ ಮಕ್ಕಳು ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಈ ಶಿಕ್ಷಣವೇ ಸುಳ್ಳು ಎಂದು ಹೇಳಿ ಓದುವುದನ್ನು ಬಿಟ್ಟು ಬಿಡುತ್ತಾರೆ. ಅವರನ್ನು ಎಲ್ಲರೂ ಕೇಳುತ್ತಾರೆ, ನೀವು ಮೊದಲು ಹೇಳುತ್ತಿದ್ದೀರಿ ಭಗವಂತ ನನಗೆ ಓದಿಸುತ್ತಿದ್ದಾರೆ, ನಾನು ಈ ಶಿಕ್ಷಣದಿಂದ ಮನುಷ್ಯನಿಂದ ದೇವತೆ ಆಗುತ್ತೇನೆ ಎಂದು. ಪುನಃ ಏನಾಯಿತು ಎಂದು ಜನ ಅವರನ್ನು ಕೇಳುತ್ತಾರೆ. ಆಗ ಅವರು ಹೇಳುತ್ತಾರೆ, ಇಲ್ಲ, ಇಲ್ಲಿಯ ಎಲ್ಲಾ ಮಾತು ಸುಳ್ಳು ಎಂದು ಹೇಳುತ್ತಾರೆ. ಇಲ್ಲಿಯ ಗುರಿ ಉದ್ದೇಶ ನನಗೆ ಅರ್ಥ ಆಗುತ್ತಿಲ್ಲ ಎಂದು. ಕೆಲವರು ಈ ರೀತಿ ಇದ್ದಾರೆ, ನಿಶ್ಚಯ ಬುದ್ಧಿ ಉಳ್ಳವರಾಗಿ ಶಿಕ್ಷಣವನ್ನು ಓದುತ್ತಿರುತ್ತಾರೆ, ಪುನಃ ಸಂಶಯ ಬಂದ ತಕ್ಷಣ ಶಿಕ್ಷಣ ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ನಿಶ್ಚಯ ಬುದ್ಧಿ ಉಳ್ಳಂತವರು ಪುನಃ ಸಂಶಯ ಬುದ್ಧಿ ಉಳ್ಳವರು ಹೇಗೆ ಆದರು? ಮೊದಲು ಹೇಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದರು, ನಂತರ ಅವರನ್ನು ಸಂಶಯ ಬುದ್ಧಿಯವರನ್ನಾಗಿ ಯಾರು ಮಾಡಿದರು? ನೀವು ಹೇಳುತ್ತೀರಾ, ಒಂದು ವೇಳೆ ಇವರು ಚೆನ್ನಾಗಿ ಶಿಕ್ಷಣವನ್ನು ಓದಿದ್ದರೆ
ಇವರೂ ಕೂಡ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದಿತ್ತು. ಬಹಳಷ್ಟು ಮಕ್ಕಳು ಶಿಕ್ಷಣವನ್ನು ಓದುತ್ತಿರುತ್ತಾರೆ. ಲೌಕಿಕದಲ್ಲೂ ಕೂಡ ವಕೀಲರಾಗುವ ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಯಾರಾದರೂ ಅರ್ಧದಲ್ಲಿ ಶಿಕ್ಷಣವನ್ನು ಓದುವುದನ್ನು ಬಿಟ್ಟರೆ ಅವರು ವಕೀಲರಾಗಲು ಸಾಧ್ಯ ಆಗುವುದಿಲ್ಲ. ಅವರ ಜೊತೆಗೆ ಓದುತ್ತಿರುವ ಅನ್ಯ ವ್ಯಕ್ತಿಗಳು ಶಿಕ್ಷಣವನ್ನು ಓದಿ ವಕೀಲರಾಗುತ್ತಾರೆ. ಕೆಲವರು ಶಿಕ್ಷಣವನ್ನು ಓದಿ ಪಾಸ್ ಆಗುತ್ತಾರೆ, ಕೆಲವರು ಫೇಲ್ ಆಗುತ್ತಾರೆ. ಅವರು ಯಾವುದಾದರೂ ಒಂದು ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಸಣ್ಣ ಪದವಿಯನ್ನಾದರೂ ಪಡೆದುಕೊಳ್ಳುತ್ತಾರೆ. ಇದಂತೂ ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಇಲ್ಲಿ ಬಹಳಷ್ಟು ಸಾಹಸ ಬೇಕು. ಒಂದನೆಯದಾಗಿ ನಿಶ್ಚಯ ಬುದ್ಧಿ ಉಳ್ಳವರಾಗುವ ಸಾಹಸ ಬೇಕು. ಮಾಯೆ ಈ ರೀತಿ ಇದೆ, ಕೆಲವೊಮ್ಮೆ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ, ಕೆಲವೊಮ್ಮೆ ಮಾಯೆ ಸಂಶಯ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ. ಬಹಳಷ್ಟು ಮಕ್ಕಳು ಬರುತ್ತಾರೆ ಶಿಕ್ಷಣವನ್ನು ಓದಲು, ಆದರೆ ಕೆಲವರ ಬುದ್ಧಿ ಡಲ್ ಇರುತ್ತದೆ, ಕೆಲವರು ಬುದ್ಧಿಹೀನರಾಗಿರುತ್ತಾರೆ, ನಂಬರ್ ವಾರಾಗಿ ಪಾಸ್ ಆಗುತ್ತಾರೆ. ಪತ್ರಿಕೆಯಲ್ಲೂ ಕೂಡ ಯಾರ್ಯಾರು ಪಾಸ್ ಆಗುತ್ತಾರೋ ಅವರ ಲಿಸ್ಟ್ ಬರುತ್ತದೆ. ಇಲ್ಲೂ ಕೂಡ ಅದೇ ರೀತಿ ಬಹಳಷ್ಟು ಮಕ್ಕಳು ಓದುವುದಕ್ಕೋಸ್ಕರ ಬರುತ್ತಾರೆ. ಕೆಲವರ ಬುದ್ಧಿ ಬಹಳ ಶ್ರೇಷ್ಠ ಆಗಿದೆ, ಅವರು ಚೆನ್ನಾಗಿ ಓದುತ್ತಾರೆ. ಕೆಲವರ ಬುದ್ಧಿ ಡಲ್ ಬುದ್ಧಿಯಾಗಿದೆ. ಕೆಲವರು ಬುದ್ಧಿವಂತರಾಗಿದ್ದಾರೆ, ಕೆಲವರು ಬುದ್ಧಿಹೀನರಾಗಿದ್ದಾರೆ. ಯಾರು ಡಲ್ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಯಾವುದಾದರೂ ಒಂದು ಮಾತಿನ ಸಂಶಯಕ್ಕೆ ಒಳಗಾಗಿ ಶಿಕ್ಷಣ ಓದುವುದನ್ನು ಬಿಟ್ಟು ಬಿಡುತ್ತಾರೆ. ಅಂಥವರು ಅನ್ಯರಿಗೂ ನಷ್ಟ ಆಗುವಂತೆ ಮಾಡುತ್ತಾರೆ. ಸಂಶಯ ಬುದ್ಧಿ ವಿನಶಂತಿ ಎಂದು ಕರೆಯಲಾಗುತ್ತದೆ. ಅಂಥವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ತಂದೆಯ ಬಗ್ಗೆ ಕೆಲವರಿಗೆ ನಿಶ್ಚಯ ಇರುತ್ತದೆ, ಆದರೆ ಸಂಪೂರ್ಣ ಶಿಕ್ಷಣವನ್ನು ಓದುವುದಿಲ್ಲ. ಅಂಥವರು ಹೇಗೆ ಪಾಸ್ ಆಗಲು ಸಾಧ್ಯ? ಅಂಥವರ ಬುದ್ಧಿ ಕೆಲಸ ಮಾಡುವುದಿಲ್ಲ, ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ. ನಾನು ಆತ್ಮ ಅನ್ನುವುದನ್ನೇ ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಸರ್ವ ಆತ್ಮರಿಗೂ ನಾನು ಪರಮ ಪಿತ ಆಗಿದ್ದೇನೆ. ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ಎಂದು. ಕೆಲವರ ಜೀವನದಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತದೆ, ಆಗ ಅವರಿಗೆ ತಂದೆಯ ಬಗ್ಗೆ ಸಂಶಯ ಬರುತ್ತದೆ. ಹೇಳುತ್ತಾರೆ, ಇಂತಹ ಬ್ರಾಹ್ಮಣಿಯ ಬಗ್ಗೆ ನನಗೆ ನಿಶ್ಚಯ ಇಲ್ಲ ಎಂದು. ಅರೆ, ಬ್ರಾಹ್ಮಣಿ ಹೇಗಾದರೂ ಇರಲಿ, ನೀವು ಶಿಕ್ಷಣವನ್ನು ಓದಬೇಕು. ಟೀಚರ್ ಚೆನ್ನಾಗಿ ಓದಿಸದೇ ಇದ್ದರೂ ಕೂಡ ನೀವು ಶಿಕ್ಷಣವನ್ನು ಓದಬೇಕು. ಕೆಲವರು ಈ ಟೀಚರ್ ಚೆನ್ನಾಗಿ ಓದಿಸುತ್ತಿಲ್ಲ ಎಂದು ವಿಚಾರ ಮಾಡಿ ಈ ಟೀಚರ್ ಅನ್ನು ಇಲ್ಲಿಂದ ತೆಗೆದು ಹಾಕಬೇಕು, ಶಿಕ್ಷಣ ಓದಿಸುವುದರಿಂದ ಈ ಟೀಚರ್ ಅನ್ನು ಬಿಡಿಸಬೇಕು ಎಂದು ವಿಚಾರ ಮಾಡುತ್ತಾರೆ. ಆದರೆ ನೀವು ಶಿಕ್ಷಣವನ್ನು ಓದಬೇಕು. ಶಿಕ್ಷಣ ಅಂತೂ ಪರಮಾತ್ಮ ತಂದೆಯದ್ದಾಗಿದೆ. ಶಿಕ್ಷಣವನ್ನು ಓದಿಸುತ್ತಿರುವ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಬ್ರಾಹ್ಮಣಿ ಕೇವಲ ತಂದೆಯ ಜ್ಞಾನವನ್ನು ಓದಿ ಹೇಳುತ್ತಿದ್ದಾರೆ. ಗಮನ ಶಿಕ್ಷಣದ ಕಡೆ ಇರಬೇಕು. ಶಿಕ್ಷಣವನ್ನು ಓದದೆ ಪರೀಕ್ಷೆಯಲ್ಲಿ ಪಾಸ್ ಆಗಲು ಸಾಧ್ಯ ಇಲ್ಲ. ಆದರೆ ತಂದೆಯ ಬಗ್ಗೆ ನಿಶ್ಚಯ ಸಮಾಪ್ತಿ ಆಯಿತು ಅಂದರೆ ಶಿಕ್ಷಣ ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಓದುತ್ತಾ ಓದುತ್ತಾ ಟೀಚರ್ನ ಬಗ್ಗೆ ಸಂಶಯ ಬರುತ್ತದೆ. ಇಲ್ಲಿ ಪದವಿ ಸಿಗುತ್ತದೆಯೋ ಇಲ್ಲವೋ ಎಂದು ವಿಚಾರ ಮಾಡಿ ಓದುವುದನ್ನು ಬಿಟ್ಟು ಬಿಡುತ್ತಾರೆ. ಅಂಥವರು ಅನ್ಯರನ್ನೂ ಕೆಡಿಸುತ್ತಾರೆ, ತಂದೆಯ ನಿಂದನೆಯನ್ನು ಮಾಡುತ್ತಾರೆ. ಯಾರು ನಿಂದನೆಯನ್ನು ಮಾಡುತ್ತಾರೋ ಅವರು ಇನ್ನೂ ಹೆಚ್ಚು ನಷ್ಟವನ್ನು ಮಾಡಿಕೊಳ್ಳುತ್ತಾರೆ, ಅನ್ಯರಿಗೂ ನಷ್ಟ ಆಗುವಂತೆ ಮಾಡುತ್ತಾರೆ. ಅಂಥವರ ಜೀವನದಲ್ಲಿ ಬಹಳಷ್ಟು ನಷ್ಟ ಆಗುತ್ತದೆ. ತಂದೆ ಹೇಳುತ್ತಾರೆ, ಒಂದು ವೇಳೆ ತಂದೆಗೆ ಮಕ್ಕಳಾಗಿ ಪುನಃ ಪಾಪವನ್ನು ಮಾಡಿದರೆ ಒಂದಕ್ಕೆ 100 ಪಟ್ಟು ಪಾಪ ಜಾಸ್ತಿ ಆಗುತ್ತದೆ. ಯಾರೋ ಒಬ್ಬರು ನಿಮಿತ್ತರಾಗುತ್ತಾರೆ, ಬಹಳಷ್ಟು ಜನರನ್ನು ಕೆಡಿಸರು. ಸ್ವಲ್ಪ ಪುಣ್ಯವನ್ನು ಮಾಡಿ ಪುಣ್ಯಾತ್ಮರಾಗಿರುತ್ತಾರೆ, ಪುನಃ ಪಾಪಾತ್ಮರಾಗಿ ಬಿಡುತ್ತಾರೆ. ಪುಣ್ಯಾತ್ಮರಾಗುವುದೇ ಈ ಶಿಕ್ಷಣದಿಂದ. ಪುಣ್ಯಾತ್ಮರನ್ನಾಗಿ ಮಾಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ಒಂದು ವೇಳೆ ನಮಗೆ ಶಿಕ್ಷಣವನ್ನು ಓದಲು ಆಗುತ್ತಿಲ್ಲ ಅಂದರೆ ಅವಶ್ಯವಾಗಿ ನನ್ನಲ್ಲೇ ಏನೋ ಕೊರತೆ ಇದೆ ಎಂದು ಅರ್ಥ. ಅಂಥವರನ್ನು ನೋಡಿ ಹೇಳಲಾಗುತ್ತದೆ, ಇವರ ಅದೃಷ್ಟದಲ್ಲೇ ಇಲ್ಲ ಅಂದ ಮೇಲೆ ನಾವು ಏನನ್ನು ಮಾಡಲು ಸಾಧ್ಯ? ಅಂಥವರು ಹಾರ್ಟ್ ಫೇಲ್ ಆಗಿ ಬಿಡುತ್ತಾರೆ. ಇಲ್ಲಿಗೆ ಬಂದು ತಂದೆಯ ಬಳಿ ಮರುಜನ್ಮವನ್ನು ಪಡೆದುಕೊಂಡಿರುತ್ತಾರೆ, ಪುನಃ ರಾವಣ ರಾಜ್ಯಕ್ಕೆ ಹೋಗಿ ಅಲ್ಲಿ ಮರುಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂಥವರು ವಜ್ರ ಸಮಾನ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಮನುಷ್ಯರು ಹಾರ್ಟ್ ಫೇಲ್ ಆದಾಗ ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಹಾರ್ಟ್ ಫೇಲ್ ಆದರೆ ಅಸುರಿ ಸಂಪ್ರದಾಯಕ್ಕೆ ಹೋಗಿ ಸೇರಿಕೊಳ್ಳುತ್ತಾರೆ. ಇದು ನಿಮ್ಮ ಮರುಜನ್ಮ ಆಗಿದೆ. ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಆತ್ಮರಾದ ನೀವೇ ಹೊಸ ಜಗತ್ತಿಗೆ ಹೋಗುತ್ತೀರಾ. ಆತ್ಮ ಶರೀರದ ಅಭಿಮಾನವನ್ನು ತ್ಯಾಗ ಮಾಡಬೇಕು, ಆಗ ಸ್ವಯಂ ಆತ್ಮ ಅಭಿಮಾನಿ ಆಗಲು ಸಾಧ್ಯ. ಯಾವಾಗ ಶರೀರದ ಅಭಿಮಾನವನ್ನು ತ್ಯಾಗ ಮಾಡುತ್ತೀರೋ ಆಗ ನೀವು ಆತ್ಮ ಅಭಿಮಾನಿ ಆಗಿದ್ದೀರಾ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಆತ್ಮವೇ ಬೇರೆ ಆಗಿದೆ, ಶರೀರವೇ ಬೇರೆ ಆಗಿದೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳಬೇಕು.
ಅಂದ ಮೇಲೆ ಶರೀರವೇ ಬೇರೆ ಆಗಿದೆ. ನೀವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಆತ್ಮವೇ ಬೇರೆ, ಶರೀರವೇ ಬೇರೆ ಆಗಿದೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆದು ಭಾರತದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಕಲೆಯನ್ನು ತಂದೆ ಕಲಿಸುತ್ತಿದ್ದಾರೆ. ಇಲ್ಲಿ ನಾವು ದೇವತೆಯನ್ನಾಗಿ ಮಾಡುವ ಕಲೆಯನ್ನು ಕಲಿಯುತ್ತಿದ್ದೇವೆ. ಮಕ್ಕಳಿಗೆ ತಿಳಿಸಲಾಗುತ್ತದೆ, ಸತ್ಸಂಗ ಇದೊಂದೇ ಆಗಿದೆ, ಬೇರೆ ಎಲ್ಲೂ ಸತ್ಸಂಗ ಇಲ್ಲ. ಸತ್ಯ ಎಂದು ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಅವರ ಹೆಸರು ಶಿವ ಆಗಿದೆ. ಅವರೇ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ಕಲಿಯುಗದ ಆಯಸ್ಸು ಅವಶ್ಯವಾಗಿ ಪೂರ್ಣ ಆಗುತ್ತದೆ. ಇಡೀ ಜಗತ್ತು ಹೇಗೆ ತಿರುಗುತ್ತಿರುತ್ತದೆ, ಈ ನಾಟಕದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಸೃಷ್ಟಿ ಚಕ್ರದ ಚಿತ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ. ಇಡೀ ಜಗತ್ತಿನ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ನಾಟಕ ಚಕ್ರದ ಜ್ಞಾನ ಸ್ಪಷ್ಟ ಇದೆ. ದೇವತೆ ಆಗುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ನಾವು ತಂದೆಗೆ ಮಕ್ಕಳಾಗುತ್ತೇವೆ. ತಂದೆಯ ಕೈಯನ್ನು ಬಿಟ್ಟರೆ ಪುನಃ ಕಲಿಯುಗಕ್ಕೆ ಹೋಗಿ ಬಿಡುತ್ತೇವೆ. ಬ್ರಾಹ್ಮಣ ತನದ ಬಗ್ಗೆ ಸಂಶಯ ಬಂತು ಅಂದರೆ ಪುನಃ ಶೂದ್ರ ಮನೆತನಕ್ಕೆ ಹೋಗುತ್ತಾರೆ. ನಾವು ಬ್ರಾಹ್ಮಣರು ಅನ್ನುವ ಮಾತಿನ ಬಗ್ಗೆ ಯಾರಿಗೆ ಸಂಶಯ ಬರುತ್ತದೆಯೋ ಅವರು ಪುನಃ ಶೂದ್ರ ಮನೆತನಕ್ಕೆ ಹೋಗುತ್ತಾರೆ. ಅಂಥವರು ದೇವತೆ ಆಗಲು ಸಾಧ್ಯ ಇಲ್ಲ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಸ್ವರ್ಗದ ಸ್ಥಾಪನೆಯ ಫೌಂಡೇಶನ್ ನಿರ್ಮಾಣ ಆಗುತ್ತಾ ಇದೆ. ಫೌಂಡೇಶನ್ ಸೆರೆಮನಿ ಆದ ನಂತರ ಓಪನಿಂಗ್ ಸೆರೆಮನಿ ಕೂಡ ಆಗುತ್ತದೆ. ಇದಂತೂ ಗುಪ್ತ ಮಾತಾಗಿದೆ. ನಿಮಗೆ ಗೊತ್ತಿದೆ, ಸ್ವರ್ಗಕ್ಕೋಸ್ಕರ ನಾವೀಗ ತಯಾರಾಗುತ್ತಿದ್ದೇವೆ. ನಂತರ ನರಕದ ಹೆಸರು ಕೂಡ ಇರುವುದಿಲ್ಲ. ಅಂತ್ಯದವರೆಗೂ ಎಲ್ಲಿ ಬದುಕಿರುತ್ತೇವೋ ಅಲ್ಲಿ ಅವಶ್ಯವಾಗಿ ಶಿಕ್ಷಣವನ್ನು ಓದಬೇಕು. ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ, ಅವರೇ ನಮ್ಮನ್ನು ಪಾವನ ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಸಂಗಮ ಯುಗ ಆಗಿದೆ. ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದ ನಂತರ ತಂದೆ ನಮ್ಮನ್ನು ಪಾವನ ಮಾಡುತ್ತಾರೆ. ನೀವೀಗ ಈ ಮಾತನ್ನು ಕೂಡ ಬರೆಯುತ್ತೀರಾ, ಪುರುಷೋತ್ತಮ ಸಂಗಮ ಯುಗದಲ್ಲಿ ಮನುಷ್ಯರು ನರನಿಂದ ನಾರಾಯಣ ಆಗುತ್ತಾರೆ ಎಂದು ಇದನ್ನೂ ಕೂಡ ಬರೆಯಲಾಗಿದೆ. ದೇವತಾ ಪದವಿ ನಿಮ್ಮ ಈಶ್ವರೀಯ ಜನ್ಮಸಿದ್ಧ ಅಧಿಕಾರ ಎಂದು ಪರಮಾತ್ಮ ತಂದೆಯ ಮೂಲಕ ಈಗ ನಿಮಗೆ ದಿವ್ಯ ಬುದ್ಧಿ ಸಿಕ್ಕಿದೆ. ತಂದೆ ಈಗ ನಿಮಗೆ ದಿವ್ಯ ಬುದ್ಧಿಯನ್ನು ನೀಡುತ್ತಿದ್ದಾರೆ. ಆತ್ಮಕ್ಕೆ ಗೊತ್ತಿದೆ, ನಮ್ಮ 84 ಜನ್ಮದ ಚಕ್ರ ಈಗ ಪೂರ್ಣ ಆಯಿತು. ಆತ್ಮರಿಗೆ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಬಲೆ ಗಳಿಗೆ ಗಳಿಗೆಗೂ ದೇಹಾಭಿಮಾನ ಬರುತ್ತದೆ, ಏಕೆಂದರೆ ಅರ್ಧಾಕಲ್ಪದ ದೇಹಾಭಿಮಾನ ಇದೆ. ಆತ್ಮ ಅಭಿಮಾನಿ ಆಗಲು ಸಮಯ ಅಂತೂ ಬೇಕಾಗುತ್ತದೆ. ತಂದೆ ಕುಳಿತಿದ್ದಾರೆ, ಇಲ್ಲಿ ನಿಮಗೆ ಸಮಯ ಕೂಡ ಸಿಕ್ಕಿದೆ. ಬಲೆ ಬ್ರಹ್ಮನ ಆಯಸ್ಸು 100 ವರ್ಷ ಎಂದು ಹೇಳುತ್ತಾರೆ. ಬ್ರಹ್ಮನ ಆಯಸ್ಸು 100 ವರ್ಷ ಎಂದು ಹೇಳಬಹುದು ಅಥವಾ ಅದಕ್ಕಿಂತ ಕಡಿಮೆ ಇರಬಹುದು. ತಿಳಿದುಕೊಳ್ಳಿ, ಬ್ರಹ್ಮ ತಂದೆ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಸ್ಥಾಪನೆಯ ಕಾರ್ಯ ನಿಲ್ಲುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಬ್ರಹ್ಮ ಇಲ್ಲ ಅಂದರೆ ಸ್ಥಾಪನೆಯೇ ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಬ್ರಹ್ಮನ ಸೇನೆಯಲ್ಲಿ ನೀವೆಲ್ಲರೂ ಕುಳಿತಿದ್ದೀರಾ ತಾನೆ? ಬ್ರಹ್ಮ ತಂದೆ ಹೋದರೂ ಕೂಡ ಸೇನೆಯಲ್ಲಿ ಮಕ್ಕಳಾದ ನೀವು ಕುಳಿತಿದ್ದೀರಾ. ನೀವು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ಮಂತ್ರವನ್ನು ನೀಡಿದ್ದಾರೆ, ಶಿಕ್ಷಣವನ್ನು ಓದಬೇಕು. ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇದೆ. ನೆನಪಿನ ಯಾತ್ರೆಯಲ್ಲಿ ಇರಬೇಕು. ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ವಿಕರ್ಮವನ್ನು ಮಾಡಿದ್ದೇವೆ. ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಹಳೆ ಜಗತ್ತು ಮತ್ತು ಹೊಸ ಜಗತ್ತು ಎರಡೂ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವೀಗ ಬರೆಯಬಹುದು, ಹಳೆಯ ಜಗತ್ತಾದಂತಹ ರಾವಣ ರಾಜ್ಯ ಈಗ ಸಮಾಪ್ತಿಯಾಗುತ್ತದೆ. ಹೊಸ ಜಗತ್ತಿನ ಜ್ಞಾನ ಮಾರ್ಗ ಅಂದರೆ ರಾಮರಾಜ್ಯದ ಜೈ ಜೈಕಾರ ಈಗ ಆಗುತ್ತದೆ. ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿ ಆಗಿದ್ದಾರೆ. ಕೃಷ್ಣ ಪೂಜ್ಯ ಆಗಿದ್ದರು, ಸುಂದರ ಆಗಿದ್ದರು, ಪುನಃ ರಾವಣನ ರಾಜ್ಯದಲ್ಲಿ ಪೂಜಾರಿ ಆಗಿದ್ದಾರೆ, ಕಪ್ಪಾಗಿದ್ದಾರೆ. ಇದನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಮೊಟ್ಟ ಮೊದಲು ಯಾವಾಗ ಪೂಜೆ ಪ್ರಾರಂಭ ಆಗುತ್ತದೆಯೋ ಆಗ ದೊಡ್ಡ ವಜ್ರದ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ. ಅದು ಬಹಳಷ್ಟು ಬೆಲೆ ಬಾಳುವ ಲಿಂಗ ಆಗಿರುತ್ತದೆ, ಏಕೆಂದರೆ ಪರಮಾತ್ಮ ತಂದೆ ನಮ್ಮನ್ನು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ವಜ್ರ ಆಗಿದ್ದಾರೆ. ಅಂದ ಮೇಲೆ ಆತ್ಮರನ್ನು ಕೂಡ ವಜ್ರ ಸಮಾನ ಮಾಡುತ್ತಾರೆ. ಅಂದ ಮೇಲೆ ವಜ್ರದ ಲಿಂಗವನ್ನು ನಿರ್ಮಾಣ ಮಾಡಿ ಇಡುತ್ತಾರೆ ತಾನೆ? ವಜ್ರವನ್ನು ಸದಾ ಮಧ್ಯದಲ್ಲೇ ಇಡುತ್ತಾರೆ. ಪುಕ್ರಾಜ್ ರತ್ನದ ಪಕ್ಕದಲ್ಲಿ ವಜ್ರವನ್ನು ಇಟ್ಟರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಅದಕ್ಕೋಸ್ಕರ ವಜ್ರವನ್ನು ಮಧ್ಯದಲ್ಲಿ ಇಡಲಾಗುತ್ತದೆ.
ಪರಮಾತ್ಮ ತಂದೆಯ ಮೂಲಕ ಎಂಟು ರತ್ನಗಳು ವಿಜಯ ಮಾಲೆಯ ಮಣಿ ಆಗುತ್ತಾರೆ. ಜಾಸ್ತಿ ಬೆಲೆ ವಜ್ರಕ್ಕೆ ಇದೆ. ನಂತರ ಉಳಿದ ರತ್ನಗಳು ನಂಬರ್ ವಾರಾಗಿ ಬರುತ್ತಾರೆ. ಎಲ್ಲರನ್ನು ರತ್ನರನ್ನಾಗಿ ಮಾಡುವಂತವರು ಶಿವತಂದೆ ಆಗಿದ್ದಾರೆ. ಈ ಎಲ್ಲಾ ಮಾತನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಶಿಕ್ಷಣವನ್ನು ಓದುತ್ತಾ ಓದುತ್ತಾ ಆಶ್ಚರ್ಯವಾಗಿ ಬಾಬಾ ಬಾಬಾ ಎಂದು ಹೇಳುತ್ತಾ ಪುನಃ ತಂದೆಯ ಕೈಯನ್ನು ಬಿಟ್ಟು ಹೋಗುತ್ತಾರೆ. ಶಿವತಂದೆಗೆ ಬಾಬಾ ಎಂದು ಹೇಳುತ್ತೇವೆ ಅಂದ ಮೇಲೆ ಎಂದೂ ಆ ತಂದೆಯ ಕೈಯನ್ನು ಬಿಡಬಾರದು. ಶಿವತಂದೆಗೆ ತಂದೆ ಎಂದು ಕರೆಯುತ್ತೇವೆ ಅಂದ ಮೇಲೆ ಆ ತಂದೆಯ ಕೈಯನ್ನು ಎಂದೂ ಬಿಡಬಾರದು. ಅಂತಹ ಮಕ್ಕಳನ್ನು ನೋಡಿ ಹೇಳಲಾಗುತ್ತದೆ ಇವರ ಅದೃಷ್ಟದಲ್ಲೇ ಇಲ್ಲ ಎಂದು. ಯಾರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲವೋ ಅವರು ನೂರು ಪಟ್ಟು ಶಿಕ್ಷೆಯನ್ನು ತಿನ್ನುವಂತಹ ಕರ್ಮವನ್ನು ಮಾಡುತ್ತಾರೆ. ಯಾರ ಅದೃಷ್ಟ ಶ್ರೇಷ್ಠ ಇಲ್ಲವೋ ಅವರು ನೂರು ಪಟ್ಟು ಪಾಪ ಜಾಸ್ತಿ ಆಗುವಂತಹ ಕರ್ಮವನ್ನು ಮಾಡುತ್ತಾರೆ. ಪುಣ್ಯಾತ್ಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ಪುನಃ ಪಾಪದ ಕರ್ಮವನ್ನು ಮಾಡಿದಾಗ ನೂರು ಪಟ್ಟು ಪಾಪ ಜಾಸ್ತಿ ಆಗುತ್ತದೆ. ಅಂಥವರು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಲು ಆಗುವುದಿಲ್ಲ. ಅವರು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಆಗುವುದಿಲ್ಲ. ನೂರು ಪಟ್ಟು ಪಾಪ ಜಾಸ್ತಿ ಆಗಿರುವ ಕಾರಣ ಅವರ ಸ್ಥಿತಿ ಶ್ರೇಷ್ಠವಾಗಿ ರೂಪಿತ ಆಗುವುದಿಲ್ಲ. ಅವರ ಸ್ಥಿತಿ ಕನಿಷ್ಠ ಆಗಿ ಬಿಡುತ್ತದೆ. ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ ಅಂದ ಮೇಲೆ ಅಂತಹ ತಂದೆಯ ಬಗ್ಗೆ ನಮಗೆ ಏಕೆ ಸಂಶಯ ಬರಬೇಕು? ಯಾವ ಕಾರಣಕ್ಕೂ ತಂದೆಯ ಕೈಯನ್ನು ಬಿಡಬಾರದು. ವಜ್ರ ಸಮಾನ ಮಾಡುತ್ತಿರುವ ತಂದೆಯ ಬಗ್ಗೆ ನಮಗೆ ಏಕೆ ಸಂಶಯ ಬರಬೇಕು? ಯಾವುದಾದರೂ ಕಾರಣದಿಂದ ತಂದೆಯ ಕೈಯನ್ನು ಬಿಟ್ಟರೆ ಅವರಿಗೆ ಮೂರ್ಖರು ಎಂದು ಕರೆಯಲಾಗುತ್ತದೆ. ಎಲ್ಲೇ ಇದ್ದರೂ ತಂದೆಯನ್ನು ನೆನಪು ಮಾಡಬೇಕು. ಆಗ ಶಿಕ್ಷೆಯಿಂದ ಮುಕ್ತ ಆಗಲು ಸಾಧ್ಯ. ನೀವೀಗ ಪತಿತರಿಂದ ಪಾವನ ಆಗಲು ಇಲ್ಲಿಗೆ ಬಂದಿದ್ದೀರಾ. ಹಿಂದಿನ ಜನ್ಮದಲ್ಲಿ ಅನೇಕ ಇಂತಹ ಪಾಪಕರ್ಮವನ್ನು ಮಾಡಿದ್ದೇವೆ. ಆ ಪಾಪಕರ್ಮದ ಫಲವಾಗಿ ಶಾರೀರಿಕ ಕರ್ಮ ಭೋಗವನ್ನು ಅನುಭವ ಮಾಡುತ್ತಿದ್ದೇವೆ. ಶರೀರಕ್ಕೆ ಎಷ್ಟೆಲ್ಲ ರೋಗ ಇದೆ, ಇದೆಲ್ಲ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮದ ಫಲ ಆಗಿದೆ. ಈಗ ನೀವು ಅರ್ಧಕಲ್ಪಕ್ಕೋಸ್ಕರ ಈ ಎಲ್ಲಾ ಪಾಪದಿಂದ ಮುಕ್ತ ಆಗುತ್ತಿದ್ದೀರಾ. ಸ್ವಯಂನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ, ಎಷ್ಟು ಅನ್ಯರ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಬೇಕು. ಲಕ್ಷ್ಮೀ ನಾರಾಯಣರ ಚಿತ್ರದ ಮೇಲೆ ಈ ಮಾತನ್ನು ಕೂಡ ಬರೆಯಬೇಕು. ವಿಶ್ವದಲ್ಲಿ ಶಾಂತಿಯ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಾ ಇದೆ. ಇದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಸತ್ಯಯುಗದಲ್ಲಿ ನೂರಕ್ಕೆ 100% ಪವಿತ್ರತೆ, ಸುಖ, ಶಾಂತಿ ಇರುತ್ತದೆ. ದೇವತೆಗಳ ರಾಜ್ಯದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ಎಷ್ಟೊಂದು ಧರ್ಮ ಇದೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲಾ ಧರ್ಮದ ವಿನಾಶ ಆಗುತ್ತದೆ. ಈ ಮಾತನ್ನು ತಿಳಿಸಲು ವಿಶಾಲ ಬುದ್ಧಿ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಸ್ಥಿತಿಗನುಸಾರವಾಗಿಯೇ ನೀವು ಜ್ಞಾನವನ್ನು ಹೇಳುತ್ತೀರಾ. ಚಿತ್ರದ ಮುಂದೆ ಕುಳಿತು ಜ್ಞಾನವನ್ನು ಹೇಗೆ ಹೇಳಬೇಕು ಎಂದು ವಿಚಾರ ಮಾಡಬೇಕು. ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ನೀವೀಗ ತಿಳಿದುಕೊಂಡಿದ್ದೀರಾ. ಅಂದ ಮೇಲೆ ಅನ್ಯರಿಗೆ ತಿಳಿಸಬೇಕು. ಪರಮಾತ್ಮ ತಂದೆ ಮ್ಯೂಸಿಯಂ ಅನ್ನು ಓಪನ್ ಮಾಡಿಸುತ್ತಿರುತ್ತಾರೆ. ಸ್ವರ್ಗದ ದ್ವಾರ ಎಂದು ಹೆಸರನ್ನು ಇಡುವುದು ಒಳ್ಳೆಯದು. ಗೇಟ್ ವೇ ಟು ದೆಹಲಿ ಎಂದು ಇದೆ. ಅದು ದೆಹಲಿಯ ಗೇಟ್, ಇಂಡಿಯಾ ಗೇಟ್ ಆಗಿದೆ. ಇದು ಪುನಃ ಸ್ವರ್ಗದ ಗೇಟ್ ಆಗಿದೆ. ಈಗ ಸ್ವರ್ಗದ ಗೇಟ್ ಅನ್ನು ನೀವು ತೆರೆಯುತ್ತಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಗೊಂದಲಕ್ಕೆ ವಶ ಆಗಿದ್ದಾರೆ. ಭಕ್ತಿ ಮಾರ್ಗ ಅಂದರೆ ಮರೆತು ಮರೆಸುವ ಆಟ ಆಗಿದೆ. ಆ ಮಾರ್ಗದಲ್ಲಿ ಸಿಕ್ಕಿ ಹಾಕಿಕೊಂಡು ಎಲ್ಲವನ್ನೂ ಮರೆತಿದ್ದಾರೆ. ಮರೆತು ಮರೆಸುವ ಆಟ ಇರುತ್ತದೆ ತಾನೆ. ಆ ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮುಂದೆ ಹೋಗುವ ಮಾರ್ಗ ಗೊತ್ತಾಗುವುದಿಲ್ಲ. ಅಂದ ಮೇಲೆ ಎಲ್ಲರೂ ಕೂಡ ರಾವಣ ರಾಜ್ಯದ ಒಳಗಡೆ ಸಿಕ್ಕಿ ಹಾಕಿಕೊಂಡು ಎಲ್ಲವನ್ನೂ ಮರೆತಿದ್ದಾರೆ. ಈಗ ತಂದೆ ಬಂದು ಎಲ್ಲರನ್ನು ರಾವಣನ ರಾಜ್ಯದಿಂದ, ಮಾಯೆಯ ರಾಜ್ಯದಿಂದ ಮುಕ್ತ ಮಾಡುತ್ತಿದ್ದಾರೆ. ಕೆಲವರಿಗೆ ಮಾಯೆಯ ರಾಜ್ಯದಿಂದ ಮುಕ್ತ ಆಗಲು ಮನಸ್ಸೇ ಆಗುವುದಿಲ್ಲ. ಆಗ ತಂದೆ ಏನನ್ನು ಮಾಡಲು ಸಾಧ್ಯ? ಅಂಥವರನ್ನು ನೋಡಿ ತಂದೆ ಹೇಳುತ್ತಾರೆ, ಮಹಾನ್ ಮೂರ್ಖರನ್ನು ನೋಡಬೇಕು ಅಂದರೆ ಇಲ್ಲೇ ನೋಡಿ. ಅಂಥವರು ಶಿಕ್ಷಣ ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಸಂಶಯ ಬುದ್ಧಿ ಉಳ್ಳವರಾಗಿ ಜನ್ಮ ಜನ್ಮಾಂತರಕ್ಕೋಸ್ಕರ ಸ್ವಯಂನ ಕೊಲೆಯನ್ನು ಮಾಡಿಕೊಳ್ಳುತ್ತಾರೆ. ಅದೃಷ್ಟವನ್ನು ಕೆಡಿಸಿಕೊಳ್ಳುತ್ತಾರೆ. ಪುನಃ ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಅದೃಷ್ಟ ಕೆಡುತ್ತದೆ. ಗ್ರಹಚಾರ ಕುಳಿತುಕೊಂಡರೆ ಸುಂದರ ಆಗುವ ಬದಲು ಕಪ್ಪಾಗಿ ಬಿಡುತ್ತಾರೆ. ಆತ್ಮ ಗುಪ್ತ ರೂಪದಲ್ಲಿ ಶಿಕ್ಷಣವನ್ನು ಓದುತ್ತಾ ಇದೆ. ಆತ್ಮ ಶರೀರದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ಆತ್ಮ ಶರೀರ ಇಲ್ಲದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಪರಿಶ್ರಮ ಇದೆ. ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳದೇ ಇದ್ದರೆ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಸರ್ವಶ್ರೇಷ್ಠ ತಂದೆಯ ಶಿಕ್ಷಣ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತದೆ. ಇದೇ ನಿಶ್ಚಯದಿಂದ ಗಮನ ಕೊಟ್ಟು ಶಿಕ್ಷಣವನ್ನು ಓದಬೇಕು. ಓದಿಸುತ್ತಿರುವ ಟೀಚರ್ ಅನ್ನು ನೋಡಬಾರದು, ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆಯನ್ನು ನೋಡಬೇಕು, ನಿಮಿತ್ತ ಆಗಿರುವ ಟೀಚರ್ ಅನ್ನು ನೋಡಬಾರದು. ಸೆಕೆಂಡ್ ಪಾಯಿಂಟ್, ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥವನ್ನು ಮಾಡಬೇಕು. ಮರುಜೀವ ಜನ್ಮ ಸಿಕ್ಕಿದೆ ಅಂದ ಮೇಲೆ ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಬೇಕು. ಪುಣ್ಯಾತ್ಮ ಆಗಬೇಕು, ಯಾವುದೇ ಪಾಪದ ಕೆಲಸವನ್ನು ಮಾಡಬಾರದು. ವರದಾನ, ಸ್ವಸ್ಥಿತಿಯ ಶ್ರೇಷ್ಠ ಸ್ಥಿತಿ ಅನ್ನುವ ಸೀಟ್ನಲ್ಲಿ ಸ್ಥಿತಾಗಿ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಮಾಸ್ಟರ್ ರಚಯಿತ ಆಗಿ ಯಾವುದೇ ಪರಿಸ್ಥಿತಿ ಪ್ರಕೃತಿಯ ಮೂಲಕ ಬರುತ್ತದೆ, ಏಕೆಂದರೆ ಪರಿಸ್ಥಿತಿ ರಚನೆ ಆಗಿದೆ ಮತ್ತು ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತವರು ರಚಯಿತ ಆಗಿದ್ದಾರೆ. ಮಾಸ್ಟರ್ ರಚಯಿತ ಅಥವಾ ಮಾಸ್ಟರ್ ಸರ್ವಶಕ್ತಿವಂತರು ಎಂದೂ ಸೋಲಲು ಸಾಧ್ಯ ಇಲ್ಲ. ಮಾಸ್ಟರ್ ಸರ್ವಶಕ್ತಿವಂತರು ಸೋಲುವುದು ಅಸಂಭವ ಆಗಿದೆ. ಒಂದು ವೇಳೆ ನಾವು ನಮ್ಮ ಸೀಟನ್ನು ಬಿಟ್ಟು ಕೆಳಗಡೆ ಬಂದರೆ ನಾವು ಸೋಲುತ್ತೇವೆ. ಸೀಟನ್ನು ಬಿಡುವುದು ಅಂದರೆ ಶಕ್ತಿಹೀನರಾಗುವುದಾಗಿದೆ. ಸೀಟ್ನ ಆಧಾರದಿಂದ ಸ್ವತಃ ಶಕ್ತಿ ಬರುತ್ತದೆ. ಸೀಟ್ನಿಂದ ಕೆಳಗಡೆ ಬಂದಾಗ ಮಾಯೆಯ ಧೂಳು ತಾಕುತ್ತದೆ. ಬಾಪ್ತಾದರವರ ಮುದ್ದಿನ ಮಕ್ಕಳು, ಮರುಜೀವ ಜನ್ಮವನ್ನು ಪಡೆದುಕೊಂಡಿರುವ ಬ್ರಾಹ್ಮಣರು ಎಂದೂ ಕೂಡ ದೇಹಾಭಿಮಾನ ಅನ್ನುವ ಮಣ್ಣಿನ ಜೊತೆ ಆಟ ಆಡಲು ಸಾಧ್ಯ ಇಲ್ಲ. ಶ್ಲೋಗನ್, ದೃಢತೆ ಕಠಿಣ ಸಂಸ್ಕಾರವನ್ನೂ ಕೂಡ ಮೊಂಬತ್ತಿಯಂತೆ ಕರಗಿಸಿ ಬಿಡುತ್ತದೆ. ದೃಢತೆ ಅನ್ನುವಂಥದ್ದು ಕಠೋರ ಸಂಸ್ಕಾರವನ್ನೂ ಕೂಡ ಮೇಣದ ಬತ್ತಿಯಂತೆ ಸಮಾಪ್ತಿ ಮಾಡಿ ಬಿಡುತ್ತದೆ, ಕರಗಿಸಿ ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.